ಇದು 84ನೇ ಸೃಷ್ಟಿ. ಎಂಬತ್ನಾಲ್ಕು ಸೃಷ್ಟಿಗಳ ನೆನಪುಗಳು ಈಗಲೂ ನಿಮ್ಮ ದೇಹದಲ್ಲಿವೆ. ಅದನ್ನು ಶುದ್ಧೀಕರಿಸದಿದ್ರೆ ಈ ನೆನಪುಗಳು ನಿಮ್ಮನ್ನು ಬಂಧಿಸುತ್ತವೆ. ಇದನ್ನು ಆಧರಿಸಿ 84 ಆಸನಗಳು. ಬೇಕಾಗಿರೋದು ಒಂದು ಆಸನ ಅಷ್ಟೇ. ನೀವು ಅದನ್ನು ಸಿದ್ಧಿಸಿಕೊಳ್ಬೇಕು. ಈ ಎಲ್ಲ ಅಭ್ಯಾಸಗಳು ಯಾವುದೇ ಯೋಗಾಭ್ಯಾಸ ಆಗಿರಲಿ, ಅದು ಭೂತಶುದ್ಧಿಯನ್ನು ಮೂಲಭೂತ ವ್ಯವಸ್ಥೆಯಲ್ಲಿ ಬೇರೂರಿದೆ. ಭೂತಶುದ್ಧಿ ಅಂದರೆ ನಿಮ್ಮ ಜೀವ ವ್ಯವಸ್ಥೆಯ ಪಂಚಭೂತಗಳನ್ನು ಶುದ್ಧೀಕರಿಸುವುದು. 5 ತತ್ವಗಳಿವೆ, ಆದರೆ ಶುದ್ಧೀಕರಿಸಬೇಕಾಗಿರುವುದು 4 ಮಾತ್ರ. ಪಂಚಭೂತಗಳು ಗೊತ್ತಾನೆ? ಭೂಮಿ, ನೀರು, ವಾಯು, ಅಗ್ನಿ ಮತ್ತು ಆಕಾಶ. ಆಕಾಶ ತತ್ವನ ಶುದ್ಧ ಮಾಡಬೇಕಾಗಿಲ್ಲ, ಈ 4 ಮಾತ್ರ ಶುದ್ಧ ಮಾಡಬೇಕಿದೆ. ನಿಮ್ಮ ದೇಹ ಈ ಪಂಚಭೂತಗಳ ಆಟ, ಭೂಮಿ ಈ ಪಂಚಭೂತಗಳ ಆಟ, ಇಡೀ ಸೃಷ್ಟಿನೇ ಈ ಪಂಚಭೂತಗಳ ಆಟ. ಯೋಗವಿಜ್ಞಾನ ಮೂಲಭೂತವಾಗಿ ಈ ತತ್ವಗಳನ್ನು ಸರಿಯಾಗಿ ನಿರ್ವಹಿಸೋದ್ರ ಬಗ್ಗೆ ಆಗಿದೆ. ಈ ಪಂಚತತ್ವಗಳು ಜೀವ ವ್ಯವಸ್ಥೆಯಲ್ಲಿ ಸರಿಯಾಗಿ ವರ್ತಿಸಿದರೆ ನಿಮ್ಮಲ್ಲಿ ಎಲ್ಲವೂ ಸರಿಯಾಗಿರುತ್ತೆ. ನಿಮ್ಮ ದೇಹದ 72% ಭಾಗ ನೀರು, 12% ಭೂಮಿ, 6% ವಾಯು, 4% ಅಗ್ನಿ, ಉಳಿದದ್ದು ಆಕಾಶ. ಇದೇ ದೇಹದ ಸಂರಚನೆ. ಈ ತತ್ವಗಳಿಗೆ, ಈ 4 ತತ್ವಗಳಿಗೆ ಬೇರೆ ಬೇರೆ ರೀತಿಯ ಸಾಧನೆಗಳಿವೆ. 5ನೇದಕ್ಕೂ ಇದೆ. ಅದನ್ನು ಪ್ರಭಾವಿಸೋಕೆ, ಶುದ್ಧ ಮಾಡೋಕ್ಕಲ್ಲ. ನೀವು ಸಾಕಷ್ಟು ಭೂತಶುದ್ಧಿ ಮಾಡಿದರೆ, ಪಂಚಭೂತಗಳನ್ನು ಗಣನೀಯವಾಗಿ ಶುದ್ಧೀಕರಿಸಿದರೆ ಭೂತಸಿದ್ಧಿ ಅನ್ನೋ ಸ್ಥಿತಿ ತಲುಪ್ತೀರಿ. ಅಂದರೆ ಈ ತತ್ವಗಳ ಮೇಲೆ ಪ್ರಭುತ್ವ ಪಡೀತೀರಿ. ನಿಮ್ಮೊಳಗಿರೋ ನೀರು ಚೆನ್ನಾಗಿ ವರ್ತಿಸಿದರೆ, ಅದು ಮಧುರವಾದರೆ ನೀವು ಮಧುರವಾಗ್ತೀರಿ. ಕನಿಷ್ಠ 72% ಮಧುರವಾಗ್ತೀರಿ. ಭೂಮಿ ಚೆನ್ನಾಗಿ ವರ್ತಿಸಿದರೆ ಇನ್ನೂ 12% ಮಧುರವಾಗ್ತೀರಿ. 84% ಆಯಿತು. ವಾಯುನ ಮಧುರವಾಗಿಸಿದರೆ ಅದು ತುಂಬ ಸುಲಭ, 6%. 90% ಆಯಿತು. ಅಗ್ನಿ, ನೀವು ಸಮಾಜದಲ್ಲಿ ಬದುಕ್ತಿದ್ದೀರಿ, ಮದುವೆ ಆಗಿದ್ದೀರಿ, ಅಗ್ನಿ ಸ್ವಲ್ಪ ಬೇಕು. ಯಾರನ್ನಾದರೂ ಸ್ವಲ್ಪ ಸುಡಬೇಕಾಗುತ್ತಲ್ವ? ಹಾಗಾಗಿ 4% ಅಗ್ನಿನ ಬಿಡೋಣ. ಉಳಿದ 6% ಆಕಾಶ. ಇದು ಪ್ರಸ್ತುತವಾಗೋದು ನೀವು ಭೂತಸಿದ್ಧಿ ಮಾಡುವಾಗ ಮಾತ್ರ. ಭೂತಶುದ್ಧಿಗೆ ಅದು ಪ್ರಸ್ತುತ ಅಲ್ಲ. 84 ಮಹತ್ವಪೂರ್ಣ ಸಂಖ್ಯೆ. ಸೃಷ್ಟಿ ಈಗಿರೋ ರೀತಿಯಲ್ಲಿ ಯು ಡೋಂಟ್ ಹ್ಯಾವ್ ಟು ಬಿಲೀವ್ ದಿಸ್ ಬಟ್ ದಿಸ್ ಇಸ್ ಅವರ್ ಇನ್ನರ್ ಎಕ್ಸ್ಪೀರಿಯನ್ಸ್. ನಾನು ಹೇಳಲಿರೋದನ್ನು ನೀವು ನಂಬಬೇಕಾಗಿಲ್ಲ, ಆದರೆ ಇದು ನಮ್ಮ ಆಂತರಿಕ ಅನುಭವ. ನಮ್ಮ ಅನುಭವದಲ್ಲಿ ಇದು 84ನೇ ಸೃಷ್ಟಿ. 83 ಸಲ ಇದು ಉಂಟಾಗಿ ಸ್ವಯಂ ನಾಶವಾಗಿದೆ. ಇದು 84ನೇ ಸಲ. ಇದು 112 ಸಲ ಆಗತ್ತೆ. ಕೊನೆಯ ಸಲ ಆಗೋದು ಭೌತಿಕ ಸ್ವರೂಪದಲ್ಲಿ ಇರೋದಿಲ್ಲ. ಇದರ ಆಧಾರದ ಮೇಲೆ ನಿಮ್ಮಲ್ಲಿ 112 ಚಕ್ರಗಳಿದ್ದು ಅದರಲ್ಲಿ 84 ಬಹಳ ಮುಖ್ಯವಾಗಿವೆ. ಹಾಗಾಗಿ ಯೋಗದಲ್ಲಿ 84 ಆಸನಗಳಿವೆ. ಪ್ರಾಥಮಿಕ ಆಸನಗಳ ಸಂಖ್ಯೆ 84, ಯಾಕಂದರೆ ಭೂತಶುದ್ಧಿ ಅಂದರೆ ಪಂಚಭೂತಗಳನ್ನು ಶುದ್ಧ ಮಾಡಬೇಕು ಅಂದಾಗ ಏನನ್ನು ಅಳಿಸ್ತಾ ಇದ್ದೀರಿ? ಅಳಿಸ್ತಿರೋದು ಹಿಂದಿನ ನೆನಪುಗಳನ್ನು. ನೀವು ಜೀವ ವ್ಯವಸ್ಥೆಯನ್ನು ಆಳವಾಗಿ ನೋಡಿದರೆ
ಸೃಷ್ಟಿ ಉಂಟಾದ ರೀತಿಯಿಂದ ಹಿಡಿದು ಎಲ್ಲದರ ನೆನಪುಗಳು ಇದರಲ್ಲಿದೆ. ಅದು ಇಲ್ಲಿ ಇರದಿದ್ರೆ ಆಧುನಿಕ ವಿಜ್ಞಾನ ಕೆಲ ವಿಷಯಗಳ ಬಗ್ಗೆ ಮಾತಾಡೋಕೂ ಬಹಳ ಹಿಂದೇನೆ, ಅವುಗಳ ಬಗ್ಗೆ ಹೇಳೋಕೆ ಆಗ್ತಿರಲಿಲ್ಲ. ಉದಾಹರಣೆಗೆ ಪಾಲ್ ಸ್ಟೇನ್ಹಾರ್ತ್ ಬಗ್ಗೆ ಕೇಳಿದ್ದೀರಾ? ಅವರು ಬರೆದ ಪುಸ್ತಕ ಕಳೆದ 3 ವರ್ಷಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಆ ಪುಸ್ತಕದ ಹೆಸರು ಎಂಡ್ಲೆಸ್ ಯೂನಿವರ್ಸ್ ಅಂತ. ಇತ್ತೀಚಿನ ತನಕ ಆಧುನಿಕ ವಿಜ್ಞಾನ ಸೃಷ್ಟಿ ಒಂದೆಡೆ ಶುರುವಾಗಿ ಇನ್ನೊಂದೆಡೆ ಮುಗಿಯತ್ತೆ ಅಂತ ನಂಬಿದ್ರು. ಇದೇ ಮೊದಲ ಸಲ ಅವರು ಇದು ಕೊನೆಯಿಲ್ಲದ್ದು ಅಂತಿದ್ದಾರೆ. ಯೋಗ ವಿಜ್ಞಾನದಲ್ಲಿ ನಾವು ಸದಾ ಹೇಳಿದ್ದೀವಿ ಬ್ರಹ್ಮಾಂಡ ನಿರಂತರವಾಗಿ ವಿಸ್ತರಿಸ್ತಿದೆ ಅಂತ. ಆ ಚಿಹ್ನೆ ನೋಡಿದ್ದೀರಾ? ದ ಸಾಲಿಗ್ರಾಮ್ ಸಿಂಬಲ್, ದಟ್ ಈಸ್ ದ ಸಿಂಬಲ್ ಆಫ್ ಅನ್ ಎವರ್ ಎಕ್ಸ್ಪ್ಯಾಂಡಿಂಗ್ ಕಾಸ್ಮೋಸ್. ಸಾಲಿಗ್ರಾಮ ಚಿಹ್ನೆ ನಿರಂತರ ವಿಸ್ತರಿಸ್ತಿರುವ ಬ್ರಹ್ಮಾಂಡದ ಚಿಹ್ನೆ. ನಾನು ಈ ವಿಜ್ಞಾನಿ ಜೊತೆ ಕಳೆದ ಕೆಲ ವರ್ಷಗಳಿಂದ ಆಗಾಗ ಮಾತುಕತೆ ನಡೆಸ್ತಿದ್ದೀನಿ. ಒಮ್ಮೆ ಬಿಗ್ ಬ್ಯಾಂಗ್ ಹೇಗಾಯಿತು ಅಂತ ಕಂಪ್ಯೂಟರ್ ಸಿಮ್ಯುಲೇಟೆಡ್ ಚಿತ್ರಗಳನ್ನು ತೋರಿಸ್ತಿದ್ರು. ನಾನು ಕೇಳಿದಾಗ ಅವರು ಒಂದಕ್ಕಿಂತ ಹೆಚ್ಚು ಸ್ಫೋಟ ಆಗಿತ್ತು ಅಂದರು. ಇದು ಹೇಗೆ 84ನೇ ಸೃಷ್ಟಿ ಅನ್ನೋದಕ್ಕೆ ಯೋಗದಲ್ಲಿ ಹಲವು ವಿಷಯಗಳನ್ನು ಹೇಳಲಾಗಿದೆ. ದೇಹದಲ್ಲಿರುವ ಅನೇಕ ಚಿಹ್ನೆಗಳು ಅಥವಾ ಅನೇಕ ಅಂಶಗಳು, 84 ಸೃಷ್ಟಿಗಳ ನೆನಪುಗಳು ಈಗಲೂ ನಿಮ್ಮ ದೇಹದಲ್ಲಿವೆ ಅಂತ ಸ್ಪಷ್ಟವಾಗಿ ಹೇಳ್ತಿವೆ. ಅದು ಅಸ್ತಿತ್ವದ ಪ್ರತಿ ಅಣುವಿನಲ್ಲೂ ಇದೆ. ನೀವು ಶುದ್ಧ ಮಾಡ್ತಿರೋದು ಇದನ್ನೇ, ಅದರ ನೆನಪನ್ನು ಅಳಿಸೋದು. ಯಾಕಂದರೆ ಈ ನೆನಪುಗಳು ನಿಮ್ಮನ್ನು ಬಂಧಿಸುತ್ತವೆ, ಅದು ನಿಮಗೆ ಮುದ ನೀಡುತ್ತೆ, ಅದರ ಜೊತೆಗೆ ಅದು ನಿಮ್ಮನ್ನು ಬಂಧಿಸುತ್ತೆ, ನಿಮ್ಮನ್ನು ಹೋಗಲಿಕ್ಕೆ ಬಿಡುವುದಿಲ್ಲ. ನಿಮಗೆ ಇಷ್ಟ ಆಗಲಿ ಆಗದೇ ಇರಲಿ, ಬಹಳ ಹಿಂದೆ ತೀರಿ ಹೋದ ನಿಮ್ಮ ಮುತ್ತಜ್ಜ ನಿಮ್ಮ ಮೂಲಕ ಒಂದು ರೀತಿಯಲ್ಲಿ ಬದುಕುತ್ತಿದ್ದಾರೆ. ಕೊನೆ ಪಕ್ಷ ನಿಮ್ಮ ಮೂಗಿನ ಆಕಾರದಲ್ಲಿ ನೀವು ಯೋಚಿಸೋ, ಕೂರೋ ಅಥವಾ ನಿಲ್ಲೋ ರೀತಿಯಲ್ಲಿ ಅಲ್ವಾ? ಹೌದೋ ಅಲ್ವೋ? ಮಣ್ಣು ಮಾಡಿ ಆಯಿತು ಅಂತ ನೀವು ಅಂದುಕೋಬಹುದು, ಆದರೆ ಅವರು ನಿಮ್ಮೊಳಗೆ ಬದುಕುತ್ತಿದ್ದಾರೆ. ನೀವು ಆಳವಾಗಿ ನೋಡಿದರೆ ಈ ನೆನಪು ಬಹಳ ಹಿಂದೆ ಹೋಗುತ್ತೆ. ನೀವು ವಿಕಸಿತರಾಗಬೇಕು ಅಂದರೆ ಆ ನೆನಪುಗಳಿಂದ ಮುಕ್ತರಾಗಬೇಕು. ಜೀವವ್ಯವಸ್ಥೆಯ ಪಂಚತತ್ವಗಳಲ್ಲಿ ಅದು ಅಚ್ಚೊತ್ತಿದೆ. ಪಂಚಭೂತಗಳು ಆ ನೆನಪುಗಳನ್ನು ಕಳ್ಕೊಳ್ಳದೇ ಇದ್ದರೆ ಅವು ನಿಮಗೆ ಬೇಕಾದ ಹಾಗೆ ವರ್ತಿಸಲ್ಲ, ಹಳೆಯದನ್ನೇ ಪುನರಾವರ್ತಿಸ್ತಾ ಇರುತ್ತೆ. ಪೂರ್ವಜರು ಸತ್ತಿದ್ದಾರೆ ಅಂತ ನೀವು ಅಂದುಕೊಂಡಿರಬಹುದು, ಇಲ್ಲ, ಅವರು ನಿಮ್ಮ ಮೂಲಕ ಬದುಕುತ್ತಿದ್ದಾರೆ. ಸತ್ತವರನ್ನು ಹಾಗೆ ಬಿಡಿ ಅಂತ ಜೀಸಸ್ ಹೇಳಿದರು. ಇದೇ ಕಾರಣಕ್ಕೆ ಯಾರಾದರೂ ಸನ್ಯಾಸ ತಗೊಂಡಾಗ ಮೊದಲು ಮಾಡೋ ಕೆಲಸ ಇನ್ನೂ ಬದುಕಿರೋ ತಮ್ಮ ತಂದೆ ತಾಯಿಯ ಕರ್ಮ. ಅವರು ಸಾಯಬೇಕು ಅನ್ನೋ ಉದ್ದೇಶ ಅಲ್ಲ, ನಿಮ್ಮ ಉದ್ದೇಶ ಆ ನೆನಪನ್ನು ಅಳಿಸೋದು. ನೀವು ವಂಶವಾಹಿ ನೆನಪಿನಿಂದ ಪ್ರಭಾವಿತರಾಗಬಾರದು ಅಂತ. ಅದರಿಂದ ಪ್ರಭಾವಿತರಾದರೆ ನೀವೊಂದು ಆವರ್ತನೆಯಾಗುತ್ತೀರಿ ಅಷ್ಟೇ, ಎಲ್ಲಿಗೂ ಹೋಗಲ್ಲ. ನೀವು ಅಲ್ಲೇ ಸುತ್ತುತ್ತಾ ಎಲ್ಲೋ ಹೋಗ್ತಿದ್ದೀನಿ ಅಂದುಕೊಂಡಿರ್ತೀರಿ. ನೆನಪಿನ ಒಂದು ಹಂತ ಅನುವಂಶೀಯತೆಯಲ್ಲಿದೆ, ಇನ್ನೊಂದು ಆಳವಾದ ಹಂತ ಪಂಚತತ್ವಗಳಲ್ಲಿದೆ. ನಾವು ಇದನ್ನ ಶುದ್ಧ ಮಾಡಬೇಕು. ಇದನ್ನ ಅಳಿಸದೇ ಇದ್ರೆ ಈ ನೆನಪು ನಿಮ್ಮನ್ನು ಬಂಧಿಸಿ ಆವರ್ತಗಳಲ್ಲಿ ಸಾಗೋ ಹಾಗೆ ಮಾಡುತ್ತೆ. 84 ಆಸನಗಳು, 84 ಸೃಷ್ಟಿಗಳು, ಇದೆಲ್ಲ ಒಂದಕ್ಕೊಂದು ಸಂಬಂಧಿಸಿವೆ. ನೀವಿದನ್ನೆಲ್ಲ ನಂಬಬೇಕಾಗಿಲ್ಲ, ಇರಲಿ. ಈ 84 84 ಆಸನಗಳು ರಚಿಸಲ್ಪಟ್ಟಿವೆ. ನಾವು 84 ಆಸನಗಳು ಅಂದಾಗ ಕೇವಲ 84 ಭಂಗಿಗಳು ಅಂದುಕೋಬೇಡಿ. ಇವು ಮುಕ್ತಿಗೆ 84 ಪದ್ಧತಿಗಳು. ಒಬ್ಬ ಯೋಗಿ ಸಿದ್ಧಿಸಿಕೊಳ್ಳೋದು ಒಂದೇ ಆಸನವನ್ನು. ಅವನು ಜನರು ಮಾಡ್ತಿರೋ ಹಾಗೆ 84 ಅಥವಾ 600 ಎಲ್ಲ ಅಭ್ಯಾಸ ಮಾಡಲ್ಲ. ಅಮೆರಿಕದಲ್ಲಿ ಜನ ಬಂದು ನಾನು 320 ಆಸನಗಳನ್ನು ಮಾಡ್ತಿದ್ದೀನಿ ಅಂತಾರೆ. ಹೇಗೆ ಕೂತರೂ ಅದು ಒಂದು ಆಸನವೇ, ಬೇಕಾಗಿರೋದು ಒಂದು ಆಸನ ಅಷ್ಟೇ. ನೀವು ಅದನ್ನು ಸಿದ್ಧಿಸಿಕೊಳ್ಬೇಕು. ಮುಕ್ತಿಗೆ 84 ದಾರಿಗಳು, ಇವೆ 84 ಆಸನಗಳು. ಈ ಆಸನಗಳು 4 ತತ್ವಗಳಿಗೆ ಸಂಬಂಧಿಸಿವೆ. ಪ್ರತಿಯೊಂದಕ್ಕೂ 21 ಇದೆ. ಇದರಲ್ಲಿ ಇನ್ನೂ ಹಲವಾರು ಅಂಶಗಳಿವೆ, ಆದರೆ ನಿಮ್ಮೊಳಗೆ ಅಗತ್ಯವಾದ ಅನುಭವ ಇಲ್ಲದೇ ಇದ್ದರೆ ಅದು ನಿಮಗೆ ಒಂದು ನಂಬಿಕೆ ಆಗತ್ತಷ್ಟೇ. ನನಗೆ ಅದನ್ನು ಮಾಡೋಕ್ಕೆ ಇಷ್ಟ ಇಲ್ಲ.